ಜಗತ್ತಿನೊಳಗ ತಾಯಿ ಅಂದ್ರೆ ಮೊದಲ ಗುರು, ತಾಯಿಕ್ಕಿಂತ ಮೊದಲು ಹುಟ್ಟಿದವ್ರ ಯಾರು ಇಲ್ಲ. ಇಲ್ಲ ಹೌದಿಲ್ಲ. ಇವತ್ತು ತಾಯಿ ಅಂತಕ್ಕಂತ ಜಗತ್ತಿನೊಳಗ ಶ್ರೇಷ್ಠದ ಅಂತಕ್ಕಂತ ಮಾತು ಹೇಳಿ ಸರ್ಜೋಡಿಕಳಂದ್ರಾಗಿರ್ತಕ್ಕಂಥವ್ರು ನಮ್ಮ ಅವ್ವಾನಿಂದ ಈ ಬ್ರಹ್ಮಾಂಡ ಹುಟ್ಟ್ಯದ. ಈ ಜಗತ್ತಿನೊಳಗ ಕಾಣುವಂತವ್ರು ಎಲ್ಲ ನಮ್ಮ ದೇವಿದಿಂದನ ಹುಟ್ಟ್ಯಾರು ಅಂತಕ್ಕಂತ ಮಾತು ನಮ್ಮ ಸರ್ಜೋಡಿಕಳಂದ್ರಾಗಿರ್ತಕ್ಕಂಥವ್ರು ಹೇಳ್ಯಾರ. ನಾ ಕೆಲವೊಂದು ಮಾತುಗಳನ್ನ ಕೇಳಿದೆ ಚಿತ್ತಪ್ಪಣ್ಣ. ಏನು ಕೇಳ್ತೇವಣ್ಣ? ಎಲ್ಲಾ ದೇವಿದಾರಿ ವಿಚಾರ ಮಾಡ್ರಿ. ಯಾಕಪ್ಪ ಅಂತ ಕೇಳಿದ್ರೆ ಹತ್ತು ಮಕ್ಕಳನ್ನ ಹರಿಯೋಕ್ಕಿಂತ ಹರಿಯೋಕ್ಕಿಂತ ಶಂಭೋಜಿ ರಾಯಣ್ಣಂತ ಒಂದೇ ಮಗನ ಹಾಡದ್ರ ಮುತ್ತಿನಂತ ಅವಳ ಏನಾಕತಿ? ಜಗದಾ ಕೀರ್ತಿ ಉಳಿತೈತಿ. ಜಗದಾ ಕೀರ್ತಿ ಉಳಿತೈತಿ. ಹರಿದಿರ್ತಕ್ಕಂತ ತಾಯಿ ತಂದೆ ಹೆಸರು ಬರ್ತೈತಿ. ಹತ್ತು ಎಮ್ಮೆ ಕಟ್ಟೋಕ್ಕಿಂತ ಹೆಂಡು ಅಂತ ಒಂದೇ ಎಮ್ಮೆ ಕಟ್ಟಿದ್ರ ದೊಬ್ಬಾ ಬಡದ ಹಿಂದ ಕಾವಕೈತಿ. ಹಾಲು ಕುಡಿದು ಮನೆ ಒಳಗೆ ಪೈಲ್ವಾನ್ ಆಗಿರ್ತಕ್ಕಂತ ಮಕ್ಕಳು ಹುಟ್ಟತಾರು, ಬೆಳಿತಾರು. ನೀ ಎಲ್ಲಾ ಮಾತಾಡುತ್ತೆ ಕರೆ ಕರೆ. ನೀ ಬರೇ ಪಂಚಾಯತಿ ಬಂಡೆ ಕರೆ, ಕಂಕಣವಾಡಿ ಕರೆಮನ ಗುಡಿಗೆ ನಿನ್ನ ನಿಮ್ದು ಇಲ್ಲಿ ಏನು ಬರ್ಬಾರ್ದು ನಿಂದ ಮುಂದೆ ಬರುವತ್ತ. ಹೌದಿಲ್ಲ, ಯಾಕಂತ ಕೇಳ್ತಾರೆ ಕೇಳ ನಿನಗ ಯಾಕೆ ಹೇಳ್ತಾರ ಅವ್ರ ಹುಡುಗ ಸುಲ್ತಾನ್ಪುರ ಗ್ರಾಮ ಪಂಚಾಯತಿ ಚೇರ್ಮನ್ ಅದಾನ. ಹೌದ, ಎಲ್ಲಾರು ಜಗ ಕರ್ತಿ ಏನಾರು ಹಂಗಂದ್ರ ಏನಾರ ಎಲ್ಲಂದ್ರ ಪಂಚಾಯತ್ ಹೋಗೋದು ಬಂದ್ ಆಕತ್ತ ನೋಡಪ್ಪ. ಬಂದ್ ಮಾಡ್ತೀರಿ ಬಹಳ ಮಂದಿಯಾಗ ನಾನು ಬಂದ್ ಮಾಡ ಅವ್ರ ನೀನ ಬಂದ್ ಮಾಡಕ್ಕೆ. ಹೌದಲ್ಲ, ಹೌದಲ್ಲ, ಎಲ್ಲಿ ಸಿದ್ದಪ್ಪನ ಯಾಕಂತ ಕೇಳಿದ್ರ ಯಾಕೆ ಬಂಗಾರ ಎಲ್ಲಿ ಇರ್ತದ ನೋಡು, ಅಲ್ಲೇ ಹಡ್ಡಿದ್ರ ಬಂಗಾರ ಸಿಗುತ್ತದ. ಮಣ್ಣ ಇದ್ದಲ್ಲಿ ಬಂಗಾರ ಹಡಿದ್ರ ಅಲ್ಲೇ ಸಿಗ್ತೈತಿ, ಮೊನ್ನೆ ಸಿಗತೈತಿ, ಅಲ್ಲಿ ಮೊನ್ನೆ ಸಿಗ್ತದ. ಹೌದೌದು, ನನ್ನ ಚೂರು ಬೆಳಗಾವಿ ಜಿಲ್ಲಾದಾಗ ಹೆಣ್ಣ ಹಾಡುವಂತ ಕೆಲವಂದ್ರ ಹಾಡೋರು ಒಬ್ರು ಉಳಿದಿಲ್ಲ. ಮತ್ತ ಅಟ್ರು ಆಗ್ಯಾರ ನನ್ನ ಲೆಕ್ಕದಾಗ. ನನ್ನ ಸೋಲಿಸಬೇಕಂತ ಗಂಡ ಹಾಡೋರು ಸಹಿತ ಹೆಣ್ಣು ಹಾಡಕ್ ಬಂದಾರ. ಹೌದ, ಈ ಹುಡುಗನ ಸೋಲಿಸಬೇಕು ತಿಳ್ಕೊಂಡು ಏನ್ ಹರಕ್ ನಿಂತಾರ ಕರೆ ಕರೆ ಕರೆ. ಈ ಸುಲ್ತಾನ್ಪುರ್ ಹೋರಿ ಯಾರಿಗೂ ಬಗ್ಗಿಲ್ಲ, ಬಗ್ಗೋದು ಇಲ್ಲ, ತಿಳಿಯಾಗಿಲ್ಲ. ಹೌದಿಲ್ಲ, ಯಾಕಂತ ಕೇಳಿದ್ರ ಯಾಕ ಇವತ್ತು ನೋಡು ಸಿದ್ದಪ್ಪನ ಬಸವ ನಾ ಹಾರಕ್ಕಂತ ಶಿವಸ್ಥಾನ ಕಾಲಿಟ್ಟ ಹತ್ತು ವರ್ಷ ಆಯ್ತು. ಹೌದಾ, ಹತ್ತು ವರ್ಷ ಆಯ್ತು ಕರೆ. ಗಂಡ ಅನ್ನೋದು ಬಿಟ್ಟ ಬಿಟ್ಟ ಹೆಣ್ಣ ಹಾರಕ್ ಒಂದು ಕೋಟಿ ರೂಪಾಯಿ ಕೊಡ್ತಾನ ಅಂದ್ರೆ ಯಾರಲ್ಲಿ ಹೋಗಿಲ್ಲ, ಯಾವ ದೇಶಕ್ಕೂ ಹಾರಕ್ಕ. ಆದ್ರೆ ಇವೇನ್ ಮಾಡ್ತಾವು ಆ ತಿಂಡಿಗೆ ಬಿದ್ದ ಅವೇನು ಹರ್ಕೊಳಕ್ ಬಂದಿರ್ತಾವ ಅವನು. ಅದು ಹೋಗಿ ನಾನು ಬೆಲೆ ಸಿಗ್ತಾವ. ಹೌದಾ, ನಾನು ಬೆಲೆ ಸಿಕ್ಕಿದ್ರೆ ಹಾಕ್ಬೇಕು ಅಂತ ಹೇಳ್ಕೊಂಡು ಏನು ಕೇಳಿದ್ರ. ಹೌದಲ್ಲ, ಗುಂಡಿ ಹರ್ಕೊಂಡ್ ಎಷ್ಟೋ ಮಂದಿ ಕ್ಯಾಪೇಜ್ ಹೋದಾಗ ಮ್ಯಾನ್ ಕ್ಯಾಪಿ ಹೋಗ್ಯಾರ. ಎಲ್ಲಿ ಸಿದ್ದಪ್ಪನ ಹೌದಾ, ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಯಾಕ ಸರ್ಜೋಡಿ ಹಾಡುವಂತ ಕಲಾವಿದ ಹೇಳ್ತಾರ ಅವರು. ಇರುತ್ತ ಎಲ್ಲಾರ ಕೇಳಿ ನಿಮ್ಮನ್ನ ಮಾತ ಇರುತ್ತ. ಇಂಡಿಯಾ ಪಾಕಿಸ್ತಾನ ಫಿಕ್ಸ್ ಏನ ಮ್ಯಾಚ್ ಅಂತ ಫಿಕ್ಸ್ ಫಿಕ್ಸ್. ಹೊಡಿಬೇಕ ಹುಡುಗಾನಿ ಬಲ್ಲಂಗ ಸಿಕ್ಸ್ ಸಿಕ್ಸ್. ಬಲ್ಲಂಗ ಹೊಡಿಬೇಕ ಹುಡುಗಾನಿ ಸಿಕ್ಸ್. ಬ್ಯಾಟಿಂಗ್ ಇರಬೇಕ ಒಂದಿಂತ ಅನಸ. ನಿಮ್ಮ ಅವ್ವ ಹುಟ್ಟಿದ ಹೇಳದನ್ನಿ ಏ ಮುಂದ್ ಹೋಗೋಣ. ಏನ ವಿಷಯ ಅದ? ಹೌದಲ್ಲ, ಬ್ಯಾಟಿಂಗ್ ಇರಬೇಕ ಒಂದಿಂತ ಅನಸಂದಿ. ಬ್ಯಾಟಿಂಗ್ ಎಲ್ಲಾರ ಅನಸ ಆಯ್ತನು ಐತ್ರಿ. ನಮ್ಮ ಅಣ್ಣಗಳು ಕ್ರಿಕೆಟ್ ಆಡಕ್ ಹೋಗಿರ್ಪ ಅನಸಿರ್ತೈತಿ ಅನಸಿರ್ತೈತಿ ಬ್ಯಾಟಿಗೆ. ಏನ ಹುಡುಗಡಿಕೆ ಯಾರಿಗಾರ ಅನಸ ಅಂದ್ರೆ ಗೊತ್ತೈತಿಲ್ಲ ಮೊದಲು ಹೇಳ ನನಗ. ಅನಸ ಎದಕ್ಕಿರ್ತೈತಿ? ಅನಸ ಎದಕ್ಕಿರ್ತೈತಿ? ಒನಕಿರ್ತೈತಿ, ಒನಕಿಗೆ ಒಂದು ಒನಕಿಗೆ ಇರ್ತದ ಅನಸ. ಇದು ಸ್ಕಂದ ಪುರಾಣ ಭಾಗ ಮೂರು ವರ್ಗೂ ಬರೆದಿಟ್ಟಾರ ಮತ್ತ. ಹೌದಾ, ಅನಸ ಎಲ್ಲಿಂದ ಆತಿ ಯಾವಾಗಿಂದ ಆತ ಒನಕಿಗೆ ಅನಸ ಯಾರು ಹಚ್ಚರ? ಹೌದಾ, ನಿನಗೆ ಬೇಕಂದ್ರೆ ಕೇಳ ನಾ ಕೊಡ್ತಾನ ಪುರಾಣ ಹೋಗ್ತಾನ ಒನಕಿಗೆ. ಹೌದಲ್ಲ, ಅನಸ ಒನಕಿಗೆ ಇರ್ತದೆ ತಲೆ ನಾ ಕೊಡ್ತಾನ ಪುರಾಣ. ಪಾರ್ವತಿ ಲಕ್ಷ್ಮಿ ಅವ್ರ ಮತ್ತ ಅವ್ರ ಕರೆಯುವ ಕಾಟವ್ವ ದುರ್ಗವ್ವ ದಮವ್ವ ಇವ್ರೇ. ಹೌದಲ್ಲ, ಮತ್ ನಿಮ್ಮವ್ವ ಅದ್ರ ಮಾತ ಆಯ್ತದಿ. ಇರ್ಲಿ, ಯಾಕಂತ ಕೇಳಿದ ನೋಡು ಒನಕಿಗೆ ಅನಸಿರ್ತೈತ ಪುರಾಣ ಹಾಕೊಡ್ತಾರ ಪುರಾಣ ಬರ್ದಾರು. ಹೌದಾ, ನೀ ಏನ ಅನ್ನಕತ್ತಿ? ಬ್ಯಾಟಿ ಅನಸತ್ತೆ ತಿಳಿದಿ, ಬ್ಯಾಟಿಗೆ ಅನಸಿರ್ತೈತೆ ಅನ್ನಕತ್ತಿ. ಹೌದಾ, ಎಷ್ಟು ಕೋಡಿನ ಮಂದಿ ಒಳಗೆ ಒಟ್ಟೆ ಒಬ್ಬರ ಯಾರೇ ಅನಸೈತದ ಅಂದ್ರೆ ಈ ಕುಡಿಸದ ನೀನ ಹೆಚ್ಚ ನೀನ ಹೆಚ್ಚ ಹಂಗ್ರಿ ಅನಸಿರ್ತೈತಿ ಬ್ಯಾಟಿಗೆ. ನಾ ಹೊಲಿಸಿ ಯಾರಿಗಾರ ಕಳಿಸಿ ನೋಡಪ್ಪ. ಇದೋ ಸರ್ವಿಸ್ ನಿಂದ ನೋಡಿ ಸರ್ವಿಸ್ ಹತ್ತಿ ಹೋದ್ರಿ ನಿನ್ ಹೆಂಗ ಆಗ್ಯದ ಗೊತ್ತಲ್ಲ ಹೆಂಗ ಯಾಕದ ಕೇಳಿದ್ರ
ನಮ್ಮಂತ ಹುಡುಗರ ಕೈಯಾಗ ಸಿಕ್ಕ ನಿಮ್ದು ಎಲ್ಲಾ ಎಲ್ಲಾ ಹಾರಾಗಿ ಹೋಗ್ಬಿಟ್ಟದ. ನಮ್ಮಂತ ಹುಡುಗರ ಕೈಯಾಗ ಸಿಕ್ಕ ನಿಮ್ದು ಎಲ್ಲ ಚೀಟ್ ಚಪ್ಪಾಯಾಗಿ ಗೊತ್ತದ. ನಿಂದ ಏನು ಉಳಿದಿಲ್ಲ ಹೌದಿಲ್ಲ ಯಾಕಿದ್ದ ಕೇಳ ಸಿದ್ದಪ್ಪನ ಯಾಕ ಸರಜೋಡಿಕರ ಅಂದ್ರೆ ಆಗಿರ್ತಕ್ಕಂತ ಕೆಲವೊಂದು ವಿಷಯಗಳನ್ನ ಮಾತಾಡಿದ್ರು. ಏನ್ ಮಾತಾಡ್ಯಾರು? ಏನ್ರು ಏನ್ ಹೇಳ್ಯಾರು? ಈ ಬ್ರಹ್ಮಾಂಡ ನಮ್ಮ ದೇವಿದನ್ನ ತಯಾರಾಗೈತಿ. ಹೌದಿಲ್ಲ ಹೌದು ಈ ಬ್ರಹ್ಮಾಂಡ ಎಲ್ಲೆಲ್ಲೇ ತಮ್ಮತಕ್ಕಂಥದ್ದು ಈ ಕುಳಿರ್ತಕ್ಕಂತ ಯಾರು ದೇವಿದವರು? ಇದು ಯೂಟ್ಯೂಬ್ದವರು. ಯೂಟ್ಯೂಬರ್ ಸಹ ಎಂಟು ಮಂದಿ ಬಂದರು. ಈ ಎಂಟು ಮಂದಿಗೆಲ್ಲ ತೋರಿಸ್ತಾನ ನಿಮ್ಮ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತಾನು ಅಂತ ಹೇಳಿದ್ರು. ಹೇಳ್ಯಾರ? ಹೌದಿಲ್ಲ ನಾ ಬರ್ತಾನೆ ಈಗ ಸದ್ಯಕ್ಕೆ. ಎಲ್ಲಿ ಐತೆ ನಿಮ್ಮ ಒಂದು ತೋರ್ಸ್ ನಾ ನೋಡ್ತಾನ. ನೀ ನೋಡ್ತಿ? ಅವಾಗ ನಾ ನೋಡ್ತೀನಿ. ನೋಡಿಕ ಹೌದಿಲ್ಲ ಎಲ್ಲಿ ಐತಿ ನಿಮ್ ಅವಾನ? ಎಲ್ಲಿ ಐತೆ ನನಗ ತೋರ್ಸ. ಬೇಕಾದ್ರೆ ಪುರಾಣಗಳಿಗೆ ಹೇಳ್ತಾನಕ್ಕೆ ನಮ್ಮ ಅಪ್ಪನಿಂದ ಬ್ರಹ್ಮಾಂಡ ಯಾರಿಂದ ಆಗೈತಿ ಪಾತ್ರ? ಬ್ರಹ್ಮ ದೇವರಿಂದ ಬ್ರಹ್ಮಾಂಡ ತಯಾರಾಗೈತಿ. ಹೌದು ನಮ್ಮ ಅಪ್ಪನ ಬ್ರಹ್ಮಾಂಡ ತಯಾರಾಗಬೇಕಾದ್ರೆ ಏಳು ತತ್ವ ಕುಡಿಯಾವ, ಏಳು ಆವರಣಗಳು ಕುಡಿಯಾವ. ಈ ಬ್ರಹ್ಮಾಂಡಕ್ಕ ಏಳು ಆವರಣಗಳು ಸೊಟ್ಟ ಹಾಕ್ಯಾವ. ಹೌದು ಏಳು ಆವರಣಗಳ ಬ್ರಹ್ಮಾಂಡ ಒಳಗ ಸೊತ್ತ ಹಾಕ್ಯಾವ. ಹಾಕ್ಯಾವ ಏಳು ಲೋಕದ ಹೆಸರು ಹೇಳ್ತಾನ. ಹೌದ ಏಳು ಲೋಕದ ಹೆಸರು ಹೇಳ್ತಾನ. ಹೆಸರು ಹೆಸರು ಏನು? ಏಳು ತತ್ವಗಳ ಹೆಸರು ಹೇಳ್ತಾನೆ. ಹೌದು ಏಳು ಪಾತಕ್ಕೆ ಏಳು ಆವರಣಗಳ ಹೆಸರು ಹೇಳ್ತಾನೆ. ಈ ಹದಿನಾಲ್ಕ ಲೋಕಗಳ ಅದಾವ ಒಟ್ಟ ಬ್ರಹ್ಮಾಂಡ ಒಳಗೆ ಎಂತ ಲೋಕದೊಳಗೆ ಎಂತವ್ರ ಗಂಡ ಮಕ್ಕಳ ಅಂತ ನಾ ತೋರಿಸ್ಕೊಡ್ತಾನ. ಹೌದು ಏನು ಎಂತ ಲೋಕದಾಗ ಎಂತ ಗಂಡ ಮಕ್ಕಳ ಅಂತ ನಾ ತೋರಿಸ್ಕೊಡ್ತೀವಿ. ಹದಿನಾಲ್ಕ ಲೋಕ ಬ್ರಹ್ಮಾಂಡದೊಳಗೆ ನಾವು ಹದಿನಾಲ್ಕ ಲೋಕದೊಳಗೆ ಎಂತೆಂತ ಲೋಕದೊಳಗೆ ಎಂತ ಗಂಡ ಮಕ್ಕಳ ಅದಾರು. ಹೌದು ಪೂರ್ವಕ್ಕೆ ಇಟ್ಟ ಮಂದಿ ಅದಾರು, ಪಶ್ಚಿಮಕ್ಕೆ ಇಟ್ಟ ಮಂದಿ ಅದಾರು, ದಕ್ಷಿಣಕ್ಕೆ ಇಟ್ಟ ಮಂದಿ ಅದಾರು, ಉತ್ತರಕ್ಕಿಟ್ಟ ಬಂದಿದಾರು, ಉತ್ತರಕ್ಕಿಟ್ಟ ಮಂದಿ ಅದಾರು, ಆಗ್ನೇ ಕಿಟ್ಟ ಬಂದಿದಾರು, ನೈಋತ್ಯ ಕಿಟ್ಟ ಅದಾರ, ಈಶಾನ್ಯ ಕಿಟ್ಟ ಅದಾರು. ಹೌದು ಏನ್ ಪತ್ರ ವಾಯುವ ಅಂತಕ್ಕಂತ ದಿಕ್ಕಿಗೆ ದಿಕ್ಕಿಗೆ ಇಷ್ಟ ಮಂದಿ ಅದಾರ. ಎಂಟು ದಿಕ್ಕಿನೊಳಗೆ ಇಟ್ಟಿಟ್ಟ ಮಂದಿ ಅದಾರ ನಮ್ಮ ಅಪ್ಪ ಗೊತ್ತ ನಾ ಕೊಡ್ತಾನ. ಹೌದು ಹೌದಿಲ್ಲ ಬ್ರಹ್ಮಾಂಡ ಒಳಗ ನಮ್ಮ ಅಪ್ಪ ಎಂತವ್ರ ಅದಾರ ಅಂತ ನಾ ಪುರಾಣ ಕೊಡ್ತಾನ. ಗೊತ್ತಾರ ಕೊಡ್ತಾರ ನಿನ್ನ ಕುಬ ಎತ್ತಂದ್ರೆ ನನಗ ತೋರಿಸ್ತಾನ ಅಂತನೇ ಅಂದಿ ಅಂದಿ ಅಂದಿ. ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಎಂದು ಕೊಬಕ್ಕೆ ನಿಮ್ಮ ಅವ ಹಿಂಗ ನಮ್ಮ ಅಪ್ಪನ ತೋರಿಸ್ತಾನ ಅಂತ ಹೇಳಿ ಬಂದಿಲ್ಲ. ಏನು ಈಗ ಹೇಳ್ತಾಕಿದ್ರಾಯ್ಕು ಚೂಚದವ್ರ ಲಕ್ಕಿ ಹಂತಕ್ಕೆ ಕರಿಲಾಕವ್ರ ಹಂತಕ್ಕೆ ನಮ್ಮ ಅಪ್ಪ ಪರಮಾತ್ಮನ ಬ್ರಹ್ಮಾಂಡ ತೋರಿಸ್ತಾನ ಅಂತ ಹೇಳಿ ಬಂದದ. ಅವಾಗ ನಮ್ಮ ಅಪ್ಪ ಬ್ರಹ್ಮಾಂಡ ನೋಡಿದ ತಕ್ಷಣನ ಏನಾಗೈತಿ ನಿಮ್ಮ ಅವ್ವನ ಬ್ರಹ್ಮಾಂಡ ಮಾಯಾಗಿ ಹೋಗೈತಿ. ನಮ್ಮ ಅಪ್ಪ ನೋಡಿದ ಕುಳಿಯಾಕಿದ್ ಮಾಯಾಗೈತಿ. ನಿಮ್ದು ಮಾಯಾಗಿ ಹೋಗೈತಿ. ನಾನ್ ನೋಡಿದ ಕುರಿ ಹೆಂಗ ಹೋಗಿ ಹೋಗದೆ ಬಿಡ್ತಾವ. ನಾನ್ ನೋಡಿದ ಕುರಿ ಹೆಂಗ ಹೋಗೇ ಬಿಡದ ಹೋಗಿ ಹೌದಲ್ಲ. ನಮ್ಮ ಅಪ್ಪ ಪರಮಾತ್ಮ ನೋಡಿದ ತಕ್ಷಣ ನಿಮ್ಮ ಅವ್ವನ ಬ್ರಹ್ಮಾಂಡ ಮಾಯಾಗಿ ಹೋಗೈತಿ. ನಿಮ್ಮ ಅವ್ವನ ಬ್ರಹ್ಮಾಂಡ ಈಗ ಸದ್ಯಕ್ಕೆ ಎಲ್ಲೈತಿ, ಯಾವ ಜಾಗದಾಗೈತಿ, ಯಾವ ಜಾಗದೊಳಗೈತಿ? ಹೌದು ಅದಕ್ಕೆ ಎಷ್ಟು ತತ್ವ ಕುಡಿಯವು, ಎಷ್ಟು ಆವರಣಗಳ ಏಳು ಆವರಣಗಳ ತಂದಿ ಅಂದಿ, ಏಳು ಆವರಣಗಳ ಹೆಸರನ್ನ ಹೇಳ. ನಿನಗ ನೀವಿಲ್ಲ ಅಂದ್ರೆ ಬಾಯಿ ನನ್ನ ಕೇಳು. ಚುಟುಕ ಮಾವ ಅಲ್ಲ ಚುಟುಕ ಯಾಕ? ಎಂತ ಕಡೆ ಕಟ್ಟ್ಯಾರ, ಎಂತ ಡಾಲ್ ಕಟ್ಟ್ಯಾರ, ಎಂತ ಸಭಾ ಕೂಡೈತಿ, ಎಂತ ಸಭದಲ್ಲಿ ಚುಟುಕ ಇಲ್ಲ. ಅಯ್ಯೋ ತಮಿಳುನಾಡು ಪೂರ ನಾನು ಚುಟುಕ ನಡೆದೈತೆ. ಯಾರ ಕಳಬಳಿ ಕರ್ಸ ನಾನು ಕೂಡಿರ್ತಕ್ಕಂತ ಎಲ್ಲ ನಂದಿರೋದು ನಂದ ಕಳಬಳಿ. ನಿಮ್ದಿಲ್ಲ ಇದೆಲ್ಲ ನಂದೈತೆ ಕಳಬಳಿ ನೋಡ ಹೆಂಗ ರಾಜ ಹುಲಿಗಳು ಹಿಂಗ. ಹೌದಲ್ಲ ವಿಷಯ ಹೊತ್ತು ಎಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನಂದೇ ಕಳಬಳಿ ಐತಿ. ಹೌದು ಹಾಡ ಹಾಡಕತ್ತಿ ಎಂತ ಹಾಡ ಇರತ್ತ ಏನಪ್ಪ ಅಂತ ಕೇಳಿದ್ರ ಪರಮಾತ್ಮನ ಮನಸ್ಸ ಪಾರ್ವತಿ ಮೇಲೆ ಇರ್ಲಿಲ್ಲ. ಎಲ್ಲಿಲ್ಲ ಪರಮಾತ್ಮನ ಮನಸ್ಸು ಪಾರ್ವತಿ ಮೇಲೆ ಇರ್ಲಿಲ್ಲ. ಮಾಡಿಕೊಂಡು ಹೆಣ್ತಿಗೆ ಮೋಸ ಮಾಡ್ತಾ ನಿಮ್ಮ ಅಪ್ಪ ಅಂತ ನೀ ಹಾಕ್ತಿ. ನಿನ್ಗೊಂದು ಮಾತು ಹೇಳ್ತಾನೆ ಕೇಳ ಮತ್ತೆ ಅಲ್ಲೇ ಹಾಡ್ತಿ. ಏನಪ್ಪ ಅಂದ್ರೆ ಐದಾರು ದಿವಸ ನೋಡಕ್ ಬಂದ್ರು ಐದಾರು ದಿವಸ ಲಗ್ನ ಆತು ಅಂತಕ್ಕಂತ ಪದ ಹಾಡ್ತಿ. ನೋಡು ಶಿವ ಪಾರ್ವತಿ ಅವ್ರ ಲಗ್ನ ಆಗು ಸುದ್ದಿಗೆ ಬರ್ಬೇಡ ನೀ. ಈಗ ಕೌದಿಗೆ ಈಗ ಬರ್ಬೇಡ, ಬೆಳಗ್ಗೆ ಆಯ್ತು ಕೌದಿ ಹೋಗೋದ. ಹೌದಲ್ಲ ಈ ಸುದ್ದಿಗೆ ನೀ ಬರ್ಬೇಡ. ಇದಕ್ಕಿಂತ ಪೂರ್ವದೊಳಗೆ ಇನ್ನ ಹಿಂದಕ್ಕೆ ಮಾತಾಡದೈತಿ. ಏನ ಕಲ್ಪದ ಬಗ್ಗೆ ಮಾತಾಡ್ಬೇಕು, ಮನವಂತರ ಬಗ್ಗೆ ಮಾತಾಡ್ಬೇಕು, ಅವತಾರ ಬಗ್ಗೆ ಮಾತಾಡ್ಬೇಕು. ಹೌದೌದು ಅದನ್ನೆಲ್ಲ ಬಿಡ್ತಿ. ಬಂದಕ್ಕೆ ಬಂದ್ರ ನೋಡಕ್ಕ ಬಂದ್ರ ಆಯ್ತಾರ ದಿವಸ ಅಂತ. ಹೌದಲ್ಲ ಹೌದು ಆಗಿಬಂದ ಮಾತು ಹೇಳದ ಹೇಳದತ್ತಿ. ನೀ ಎಲ್ಲ ಸುಲ್ತಾನ್ಪುರ ಹುಡುಗನ ಲಗ್ನ ಆಗ್ಬೇಕಂತ ನೀ ಎಲ್ಲ ಬಂದ ಕಡೆ ಬಂದ ಕಡೆ ಬಂದಾಡ ಒಂದ ದಿವಸ ಯಾರಪ್ಪ ಅಂತ ಕೇಳ ಶಿವ ಪಾರ್ವತರ ಲಗ್ನ ನಡೆದತ್ತೀರೇ ಭೂಮಿ ಮೇಲೆ. ಹೌದು ಪರಮಾತ್ಮ ಏನ ಪಾರ್ವತದೊಳಗೆ ತಾಯಿ ಕಟ್ಟಕ್ಕಿಲ್ಲ, ತಾಯಿ ಕಟ್ಟಕ್ಕಿಂತ ಮೊದಲು ಪರಮಾತ್ಮ ಪಾರ್ವತಿ ಲಗ್ನಕ್ಕ ಲಗ್ನಕ್ಕ 33 ಕೋಟಿ ದೇವಾನ ದೇವತೆಗಳು ಬಂದಾರ, 66 ಕೋಟಿ ದೈತ್ಯರು ಬಂದಾರ. ಹೌದು ಎಲ್ಲರೂ ಬಂದಾರ.
ಬಾಕಿರುವಂತ ಸಮಯ ಆರು ನಿಮಿಷ ಮಾತ್ರ. ಆರು ನಿಮಿಷದೊಳಗ ಕಡೆಯ ಪ್ರಶ್ನೆಯ ಉತ್ತರಗಳನ್ನ ಕೊಡ್ಬೇಕಂತೇಳಿ ಎರಡು ಕಲಾ ತಂಡಗಳಲ್ಲಿ ವಿನಂತಿ. ಒಬ್ಬರ್ಕಿಂತ ವಾಪಸ್ ಹಾಕೊಂಡು ಬರ್ತಾರೆ ಅವ್ರು. ನೀವ್ ಮಾಡಿದ್ರಿ ಒಳಗಡಿಕೆ ಎಲ್ಲಿ? ಅದಕ್ಕೆ ಶತಾಪಣ ಹೇಗೆ ಕೇಳು. ಹೇಗೆ ಇಲ್ಲಿ ಎಲ್ಲಾ ಜನಸಂಖ್ಯೆ ಹೆಚ್ಚಾಗಿ ಏನಾಗಿದ್ದಪ್ಪ ಅಂತ ಕೇಳ. ಭೂಮಿ ಬಾರ ಭೂಮಿಗೆ ಬಾರ ಹೆಚ್ಚಾಗಿ ಭೂಮಿ ಒಳಗಾಗೈತಿ. ಭೂಮಿ ಹೊಳೆ ನಿಂತಿತ್ತು. ಹೊಳೆ ನಿಂತ ಕಾಲಕ್ಕೆ ಶಿವಪ್ಪ ಇರುತ್ತಿರ್ಲಕ ಅರ್ಧಕ್ಕೆ ನಿಂತು ಹೋಗಿತ್ತು. ಅವಾಗ ಏನಾಗೈತಿ ನಿಮ್ಮಂತ ಹೆಣ್ಮಕ್ಳಿಗೆ ಹೆಚ್ಚಾಗಿರಪ್ಪ ಅಂತಂದ್ರೆ ಭೂಮಿ ಸಮ ಮಾಡಕ್ ಒಬ್ಬಕ್ಕೆ ಬರ್ಬೇಕಾಗಿತ್ತಲ್ಲ. ಬರ್ಬೇಕಾಗಿತ್ತ ಈಗ ಚಾ ಕುಡಿಯಕ್ ಒಬ್ಬರ್ಕಿತ ಒಬ್ರ ಮುಂದೆ ಬರ್ತೀರಿ. ಹಂಗ ಒಬ್ಬಕ್ಕೆ ಬರ್ಬೇಕಲ್ಲ ಸಮ ಮಾಡಕ್ ಬರ್ಬೇಕಾಗಿತ್ತು. ಬರ್ಬೇಕಾಗಿತ್ತು ಒಬ್ಬಕ್ಕೆಲ್ಲ ನಿಮ್ಮ ಲಕ್ಷ್ಮಿ ಬಂದಿಲ್ಲ, ಪಾರ್ವತಿ ಬಂದಿಲ್ಲ, ಸರಸ್ವತಿ ಬಂದಿಲ್ಲ, ಹೆಣ್ಮಕ್ಳಿ ಯಾರೋ ಬಂದಿಲ್ಲ. ಅದು ಅವಾಗ ನಮ್ಮಪ್ಪ ಅಗಸ್ತ ಮುನಿ ಆಗಿರ್ತಕ್ಕಂತ ಬಂದು ಅವಾಗ ನನ್ನ ನಿನ್ನ ಮದುವೆ ನಡೆದೈತಿ. ಅವಾಗ ತುಂಬ ಕರಿಲಕ್ಕವ ಅನಕಾಸಕ ಆಗಿಲ್ಲ. ಹೌದಲ್ಲ ಅದಕ್ಕೆ ಎಲ್ಲ ಶತಪ್ಪಣ. ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಸರಜೋಡಿ ಹಾಡು ಅಂತ ಕರೆದ್ರು ಬಾಳ ಚಂದ ಶಾನೆ ಆಡದಾರ ಅವ್ರು. ಬಾಳ ಶಾನೆ. ಬಾಳ ಶಾನೆ. ಶಾನೆ ಅಂದ್ರೆ ಬಾಳ ಶಾನೆ ಆಗ್ಬೇಕಾರ. ಬಾಳ ಶಾನೆ. ಎಲ್ಲಿ ಯಾಕಪ್ಪ ಅಂತ ಕೇಳಿದ್ರ ಶ್ರೇಷ್ಠ ಕಲಾವಂತರ ಯಾರ ಜೋಡಿ ಹೆಂಗ ಹಾಡಿಕೆ ಮಾಡ್ಬೇಕು ಅನ್ನೋದ ಹಾಡಿಕೆ ಅವ್ರ ಮೊದಲ ಗೊತ್ತಿರ್ಬೇಕು. ಒಂದೊಂದು ನ್ಯಾಳಗಳು ಅದಾವು ಅವಕ್ಕಂತ ಅವಕ್ಕೆ ಏನೋ ಏನಂತಾರದು ಹಾಕೋಲ್ಲ ಕಟ್ಟ ಕಣ್ಣು ಇಲ್ಲ ಕಣ್ಣು ಇಲ್ಲ ಅದ್ರ ಜೋಡಿ ಬ್ಯಾರೇ. ಆದ್ರೆ ಇವ್ರ ಜೋಡಿ ಹಂಗಲ್ಲ. ಇವ್ರ ಜೋಡಿ ಐತಿ ಕರೆ ನಾನು ಮಾತ್ರ ನಾ ಇವ್ರ ಜಾಸ್ತಿ ಮಾಡೋದು. ನೀ ಏನ್ ಮಾಡ್ತಿ ಮಾಡು. ಯಾಕಂತ ಕೇಳಿದ್ರ ಯಾಕಪ್ಪ ಅಂತ ಕೇಳಿದ್ರ ಮಾತ ತಪ್ಪಿದವ ಮಗ ಅಲ್ಲತ್ತ ಆ ರೀತಿ ತಪ್ಪಿದಕ್ಕೆ ಮಗ ಅಲ್ಲತ್ತ. ಹೌದಲ್ಲ ಇವತ್ತಿನ ದಿವಸ ನಾ ಹೆಣ್ಮಗಳಾಗಿ ಹಾಡಕ್ ಬಂದಿತ್ತು ನಾ ಗಂಡಾಗಿನ ಅಜಕಡೆ ಹೆಣ್ಮಕ್ಳು ಬಂದ್ರು ಹೆಣ್ಣು ಹಾಡಕತ್ತಾರ ಅವರು. ಹಾಡಕತ್ತಾರಪ್ಪ ಅಂದ್ರೆ ಇವತ್ತು ಹೊತ್ತು ಹೊಡೋತನ ಪಾತ್ರ ಮಾಡ್ಬೇಕಾಗ್ಯದ. ಹೌದು ನಮ್ಮ ಅಪ್ಪ ಏನ್ ಮಾಡ್ಯಾರು ಆಗೇಳ್ಬೇಕು. ಅವ್ರವ ಏನ್ ಮಾಡ್ಯವು ಅವ್ರು ಅವ್ರು ಹೇಳ್ಬೇಕಾಗೈತಿ. ಇಲ್ಲಿ ಬರದಾಡುದು ಕರದಾಡುದು ನಾ ಹಚ್ಚ ನೀ ಹುಚ್ಚ ನಿನ್ ನಾ ಬೇದ್ರು ನನ್ ಬೇದ್ರು ನೀ ಏನ್ ಇಲ್ಲ. ಯಾಕಂದ್ರೆ ಮೊನ್ನೆ ನಗು ಸಂಬಂಧಿತ ನಾಟಕ ಮಾಡ್ಬೇಕಾಗೈತಿ ಹೋಗ ಮಾಡ್ಬೇಕಾಗೈತಿ. ಅದಕ್ಕೆ ಇರ್ಲಿ ಸುದ್ದಪ್ಪನ ಅದು ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರು ಒಂದು ಘರ್ಷಣೆ ಕೇಳಿದ್ರು. ಏನ್ ಕೇಳಿದ್ರು? ಆ ಘರ್ಷಣೆಗೆ ನಮ್ಮ ಉತ್ತರ ಸಿಕ್ಕದ ನೋಡ್ಕೊಳ್ಳಿ. ಶ್ರೀರಾಮ ಏನಪ್ಪ ಅಂತ ಕೇಳಿದ್ರೆ ವನವಾಸಕ್ಕೆ ಹೋಗಿ ಕಾಡಿಗೆ ಹೋಗಿ ಬಂದ ಬಳಕ ಪ್ರಯಾಣ ಮಾಡಿರ್ತಾನ. ಯಾರಪ್ಪ ಅಂತ ದಶರಥ ಆಗಿರ್ತಕ್ಕಂಥವ್ ತನ್ನ ಹೆಂಡತಿ ಹೇಳನ ಎಂಟು ದಿವಸಕ್ಕೆ ಹೇಳದ ಅಂತೇಳಿ ಒಂದು ಘರ್ಷಣೆ ಕೇಳೋರು. ಅವ್ರು ಕೇಳಿರ್ತಕ್ಕಂಥ ಘರ್ಷಣೆಗೆ ಉತ್ತರ ಹೆಂಗೈತಪ್ಪ ಅಂತಂದ್ರೆ ಶ್ರೀರಾಮ ಕಾಡಿಗೆ ಪ್ರಯಾಣ ಮಾಡಿದ ಆರನೇ ರಾತ್ರಿ ಎಂಟನೇ ರಾತ್ರಿ ಅಂತ ಕೇಳೋರು. ಆರನೇ ರಾತ್ರಿ ಆರನೇ ರಾತ್ರಿ ಕೌಶಲ್ಯ ಅರಮನೆಯಲ್ಲಿದ್ದ ಮಲಗಿದ್ದ ದಶರಥ ಅವಳಿಗೆ ಹೇಳಿದ ಅಂತ ಹೇಳಿ ಇದ ಅಗ್ನಿ ಪುರಾಣ ಪೇಜ್ ನಂಬರ್ 50 ಬೆಳಗಾವ್ ಜಿಲ್ಲಾ ಶತಪ್ಪಣ. ಆಗಲೇ ನಾವೊಂದು ಘರ್ಷಣೆ ಕೇಳ್ತಿ ಏನಪ್ಪ ಅದ ಸರ್ ಉತ್ತರ ನಾವ್ ಕೇಳಿದ್ ಹೇಳ್ಬೇಕ್ರಿ. ವಾಳಿ ನಾ ಏನ್ ಕೇಳಪ್ಪ ಅಂತ ಕೇಳ ರಾಮ ರಾವಣಿಗೆ ಎಷ್ಟೋ ವರ್ಷ ಯುದ್ಧ ಆಯ್ತು. ಆ ಯುದ್ಧದ ಸಮಯದೊಳಗ ತನಗ್ ಶಕ್ತಿ ಬೇಕಂತ ತಿಳ್ಕೊಂಡು ಪೂಜೆ ಮಾಡ್ಕೊಂಡಾರ ಆಕಿ ದೇವಿ ಹೆಸರು ಏನಂತ ಕೇಳ್ತೀನಿ ಕೇಳಿ. ರಾಮ ರಾವಣರ ಯುದ್ಧದ ಸಮಯದಲ್ಲಿ ತನಗೆ ಶಕ್ತಿ ಪಡೆಯಲಿಕ್ಕಾಗಿ ನಿಕುಂಬಿ ದೇವಿಯನ್ನ ಪೂಜೆ ಮಾಡಿದ್ರು.
ಆಗಿರು ಅಂತ ಹೇಳಿ ಇದು ಕೂಡ ಅಗ್ನಿ ಪುರಾಣ ಪೇಜ್ ನಂಬರ್ 340. ಏ ಚಾ ಮಡಲ ಸರ್ಗ ಆಲಿ ಮುಟಲ ಸರ್ ಚಾ ತಗೋತ ಗಪ್ಪ ಎಲ್ಲಿ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸರ್ಜೋಳಿ ಆಡೋಂತ ಕೇಳಿದ್ರ ಹಾಡಕತ್ತಾರ ನಮ್ಮಪ್ಪನ್ಲಿಲ್ಲ ಹೆಂಗೈತಪ್ಪ ಅಂತ ಕೇಳಿದ್ರ ಹೆಂಗೈತೆ ಅಪ್ಪನ್ಲಿಲ್ಲ ಸೃಷ್ಟಿಯ ಪೂರ್ವದಲ್ಲಿ ಸರ್ವ ಎಲ್ಲ ಶೂನ್ಯವಾಗಿತ್ತು ಶೂನ್ಯವಾಗಿತ್ತು ಸೃಷ್ಟಿಗೆ ನಮ್ಮ ಕಾಲ ನಮಕ್ಕೆ ಪರಮಾತ್ಮನೆ ಕಾರಣ 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 ಅವನಿಂದ ಪಂಚ ಮಹತತ್ವ ಹುಟ್ಟಿತ್ತು ಪಂಚ ಕರ್ಮೇಂದ್ರ ಹುಟ್ಟಿತ್ತು ಪಂಚ ಧ್ಯಾನೇಂದ್ರ ಹುಟ್ಟಿತ್ತು ಹುಟ್ಟಿತ್ತು ಜಲದಿಂದ ವಾಯು ಹುಟ್ಟಿ ವಾಯುದಿಂದ ಅಗ್ನಿ ಹುಟ್ಟಿ ಗಂಧದಿಂದ ಈ ಭೂಮಿ ಸೃಷ್ಟಿಗೊಂಡಿತ್ತು ಸೃಷ್ಟಿಗೊಂಡಿತ್ತು ಮೊದಲ ಭೂಮಿಯನ್ನು ತಯಾರು ಮಾಡಿದವರು ಯಾರು ನಮ್ಮಪ್ಪ ಅದಕ್ಕೆ ನಾವು ಈ ಭೂಮಿ ಮೇಲೆ ನಿಂತ ಹಾಡ್ಲಕತ್ತೀವ ಎಂತ ಬಿಡೆಯಲ್ಲ ಅಲ್ಲಿ ಮೊವಂದು ಬಿಡೆಯಲ್ಲ ಮೊವಂದು ನಮಗೆ ಬಿಡೆಯ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಹೌದೌದು ಅದೇ ಕಾಲ ನಮಗೆ ಪರಮಾತ್ಮನಿಂದ ಮುಂದೆ ಬ್ರಹ್ಮದೇವರು ಹುಟ್ಟಿ ಬಂದ ಬ್ರಹ್ಮ ದೇವರಿಂದ ಮುಂದೆ ಬ್ರಹ್ಮಾಂಡ ಅಂತ ತಯಾರಾಯ್ತು ಆಯ್ತು ಬ್ರಹ್ಮ ದೇವರ ಸೃಷ್ಟಿ ಮಾಡಬೇಕಿದ್ರೆ ಮನಸ್ಸಿನ ಗಂಡುವುದೇ ತಡ ತಡ ಹತ್ತು ಮಂದಿ ಮಾನಸ ಪುತ್ರರು ಹುಟ್ಟಿ ಬಂದ ನಮ್ಮಅಪ್ಪನಿಂದ ಹೌದ ಅಲ್ಲಿ ಹೆಣ್ಣಮಕ್ಕಳು ಕೂಡ ನಮ್ಮ ಅಪ್ಪ ಒಟ್ಟೆ ಆಗಿಲ್ಲ ಆಗಲಾರ್ದೆ ಬ್ರಹ್ಮದೇವರಿಗೆ ಹತ್ತು ಮಂದಿ ಮಾನಸ ಪುತ್ರರು ಹುಟ್ಟಾರು ಹುಟ್ಟಾರ ಚೊಚ್ಚಲದವರು ಮರ್ಚಲದವರು ಮೂರನೇದವರು ನಾಲ್ಕನೇದವರು ಹಿಂಗ ಐದನೇದವ್ರು ಆರನೇದವ್ರು ಏಳನೇದವ್ರು ಎಂಟನೇದವ್ರು ಒಂಬತ್ತನೇದವ್ರು ಹತ್ತನೇದವ್ರು ಒಟ್ಟೆ ತಾಯಿ ಸಂಪರ್ಕ ನಮ್ಮಪ್ಪ ಬ್ರಹ್ಮದೇವರು ತಂದಿಗೆ ಆಗಿಲ್ಲ ಆಗಲಾರ್ದೆ ಹತ್ತು ಮಂದಿ ಮಾನಸ ಪುತ್ರರು ಜಗದಾಗ ಹುಟ್ಟಿ ಕೀರ್ತಿ ಬೆಳೆಸಾವ್ ಬೇಜಾರ್ ಬೇಜಾರಲ್ಲ ಹೌದಲ್ಲ ಹೌದು ಹಂಗೆ ಇವತ್ತು ನಮ್ಮ ಅಪ್ಪನಿಲ್ಲ ನಾವು ಹೇಳಕತ್ತೀವ ಈಗ ಎರಡು ಗಂಟೆ ಸಮಯ ಮುಗಿದೋಯ್ತು ಇನ್ನ ಇದರ ಮುಂದೆ ಐದು ಗಂಟೆ ಐದು ಪುಟಿನ ಡಾಲಿನ ನೇಮ್ ಇದರಲ್ಲಿ ಏನು ಚೇಂಜಪ್ಪ ಅಂತಂದ್ರ ಫುಲ್ ಪಾಯಿಂಟ್ ಇಂದ ಫುಲ್ ಪಾಯಿಂಟ್ ವರೆಗೆ ಇರಬೇಕು ಆ ಮಧ್ಯದಲ್ಲಿ ಹೆಸರು ಬರಬೇಕು ಪ್ರಥಮದಲ್ಲಿ ನಾ ಈಗ ನಾನು ಈ ಅನ್ನುವಂತ ಪ್ರಥಮದಲ್ಲಿ ಶಬ್ದಗಳು ಬರಬೇಕು ಮಧ್ಯದಲ್ಲಿ ಏನ ಪಕ್ಷಿ ಹೆಸರು ಎರಡು ವಸ್ತುವಿನ ಹೆಸರು ಎರಡು ಪ್ರಾಣಿ ಹೆಸರು ಎರಡು ಮತ್ತ ಗಂಡಿನ ಹೆಸರು ಎರಡು ಹೆಣ್ಣಿನ ಹೆಸರು ಎರಡು ಯಥಾ ಪ್ರಕಾರವಾಗಿ ಹತ್ತು ಪ್ರಶ್ನೆಗಳನ್ನು ಮಾಡಬೇಕು ಇದು ಐದು ಪುಟಿನ ಡಾಲಿನ ಪ್ರಶ್ನೆಗಳು ಇದು ಏನ ಹೆಸರನ್ನ ಅಡಕ ಮಾಡ್ತಿರಲ್ಲ ಮಧ್ಯದೊಳಗೆ ಹೆಸರ ಬರಬೇಕು ಅದು ಕ್ಲಿಯರ್ ಆಗಿರಬೇಕು ಫಸ್ಟ್ ಲಾಸ್ಟ್ ಅಡಕಿರಬೇಕು ಟೋಟಲ್ ಮೂರ್ ಅಡಕನ್ನು ಮಾಡಬೇಕು ಇನ್ನ ಚಕ್ ಐದು ಗಂಟೆ ಕರಿ ಅಡ್ವಾನ್ಸ್ ಇದಿಲ್ಲ ಈಗ ಇಲ್ರಿ ಎರಡು ಐದು ಗಂಟೆ ಕರಿ ಐದು ಗಂಟೆದಾಗ ಕೊಟ್ಟು ಕೇಳ್ರಿ ನೀವು ನೀವೆಲ್ಲ ಯಾವ್ದಾದ್ರು ನಾಯಕೊಂಡ್ರಿ ಇಲ್ರಿ ವರ್ಷ ನಾವು ಐದು ಗಂಟೆಗೆ ಹೇಳ್ತೀವ್ರಿ ಹೊಸ ರೂಲ್ಸ್ ಮಾಡಕ್ ಬರಂಗಿಲ್ಲ ಈಗ ಚೆಕ್ ಮಾಡ್ಬೇಕಾದ್ರೆ ಮತ್ತೊಂದು ತಾಸು ಹೋಗತ್ತೆ ಎಲ್ಲ ಹತ್ತು ಪುರಾಣಗಳು ಅವರು ಹತ್ತ ಇವರು ಹತ್ತ ಮಾಡ್ಬೇಕಾದ್ರೆ ಒಂದು ತಾಸು ಮ್ಯಾಗ ಹೋಗತ್ತೆ ಏ ರೂಲ್ಸ್ ಈಗ ಚೆಕ್ ಮಾಡ್ಲಿ ನಂತರ ಚೆಕ್ ಮಾಡಿದ್ರು ಕೂಡ ಮುಂಜಾನೆ ಐದು ಗಂಟೆಗೆ ಡಿಸಿಷನ್ ಸರ್ ನಾಯ್ಕ ಹೇಳ ಯಾರಿಗೂ ಸರಿ ಆಗಂಗಿಲ್ಲ ಇವತ್ತು ಒಂದು ಸ್ಮೃತಿ ಕಾಯ್ದು ಗೊತ್ತಾಕತ್ತೆ ಅದಕ್ಕ ನಮ್ಮ ಅಪ್ಪನ ಲೀಲೆ ಅಂತಕ್ಕಂತ ಬಹಳ ದೊಡ್ಡದೈತಿ ಐತೆ ಏನೋ ನಮ್ಮ ಅಪ್ಪನ ಬಗ್ಗೆ ಹೇಳ್ಕೊತ ಹೇಳ್ಕೊತ ಹಾಡ್ಕೊತ ಹೋಗೋದೈತಿ ಐತೈತಿ ಹೌದಲ್ಲ ಅದಕ್ಕೆ ಒಂದು ಚಾಲ ಹೆಂಗ ಕೇಳು ಹೆಂಗ್ರಿಪ್ಪ